ಹಾಯ್ ಎಲ್ರಿಗೂ ನಮಸ್ಕಾರ, ಎಂ ಬಿ ಎಲ್ ಬಾಸ್ ಮಲ್ಟಿಪ್ಲೇಸ್ ಮಲ್ಟಿಪಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಬನ್ನಿ, ನಾವು ಇವತ್ತೊಂದು ವಿಶ್ಲೇಷಣೆಯನ್ನು ಮಾಡೋಣ. ಪುಷ್ಪ ಸಿನಿಮಾ ನನಗೆ ಯಾಕೆ ಇಷ್ಟ ಆಯಿತು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಪುಷ್ಪ ಪಾರ್ಟ್ 1 ಈಗಾಗಲೇ ಬಂದಿದೆ, ಪುಷ್ಪ ಪಾರ್ಟ್ 2 ಬರೋದಿದೆ, ಇನ್ನೂ ತುಂಬ ಲೇಟ್ ಆಗ್ತಿದೆ. ಸೊ ಅದ್ರ ಮಧ್ಯೆ ನನಗೆ ಈ ಪುಷ್ಪ 1 ನೋಡಿದಾಗ ಅದನ್ನು ಹೇಟ್ ಮಾಡಿದವರು ಇದ್ದಾರೆ ತುಂಬ ಜನ. ಅದು ಯಾಕಂದರೆ ಒಬ್ಬ ಏನು ಮಾಡ್ತಿದ್ದಾನೆ, ಸ್ಯಾಂಡಲ್ವುಡ್ ಅಂದರೆ ಶ್ರೀಗಂಧದ ಮರಾನ ಸ್ಮಗ್ಲಿಂಗ್ ಮಾಡ್ತಿದ್ದಾನೆ, ಅಂಥವನ್ನ ಹೀರೋ ಥರ ತೋರಿಸಿ ಅವನನ್ನು ತುಂಬ ಗ್ರೇಟ್ ಅನ್ನೋ ಥರ ತೋರಿಸೋದಿದೆಯಲ್ಲ, ಅದು ತಪ್ಪು ಅಂತ ಕೆಲವೊಬ್ಬರು ಇದನ್ನು ತುಂಬ ವಿರೋಧಿಸಿದ್ದಾರೆ. ಸೊ ನನಗೆ ಯಾಕೆ ಇಷ್ಟ ಆಯಿತು, ನನಗೆ ಮಾತ್ರ ಸಿನಿಮಾ ತುಂಬ ಇಷ್ಟ ಆಯಿತು, ನನಗೆ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಈಗ ನೋಡಿ ಒಬ್ಬ ಸ್ಮಗ್ಲರ್ನ ಈ ರೀತಿ ಮಾಸ್ ಸಿನಿಮಾಗಳಲ್ಲಿ ಮಾಡೋದು ಅದು ಒಂದು ಜನರಲ್ ರೂಢಿಯಾಗಿಬಿಟ್ಟಿದೆ. ಅದನ್ನ ನಾನು ಏನು ಅದನ್ನು ಇಷ್ಟಪಡೋದಿಲ್ಲ, ಅಂದ್ರೆ ಒಬ್ಬ ಕೆಟ್ಟ ವ್ಯಕ್ತಿನ ಒಳ್ಳೆಯ ಥರ ತೋರಿಸೋದನ್ನ. ಆದರೆ ಸಿನಿಮಾ ನೋಡಿ ನಾವು ಹೇಳಬೇಕು. ಸೊ ಪುಷ್ಪ ಸಿನಿಮಾ ನೋಡಿದರೆ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದಾನೆ, ಅವನು ಕಲ್ತಿಲ್ಲ ಏನೂ ಇಲ್ಲ, ಅಂಥ ವ್ಯಕ್ತಿ ಈ ರೀತಿ ಗ್ಯಾಂಗ್ಸ್ಟರ್ ಆಗ್ತಾನೆ ಅಥವಾ ಒಬ್ಬ ಸ್ಮಗ್ಲರ್ ಆಗ್ತಾನೆ. ಆಮೇಲೆ ಈ ವ್ಯವಸ್ಥೆ ಏನಿದೆ ಅದೇ ಅವನನ್ನು ಸ್ಮಗ್ಲರ್ ಮಾಡುತ್ತೆ ಅನ್ನೋದು ಇದೆ ಅದರಲ್ಲಿ. ಅಂದರೆ ಅದು ನ್ಯಾಚುರಲ್, ಆ ಪಾತ್ರ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅದು ಇದು ಈ ಸನ್ನಿವೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಅವ್ನು ಖಂಡಿತವಾಗ್ಲೂ ಅದೇ ರೀತಿ ಬದುಕೋಕೆ ಇಷ್ಟಪಡ್ತಾನೆ, ಅಥವಾ ಆ ರೀತಿ ಬದುಕದೆ ಹೋದರೆ ಅವನು ತುಂಬ ಕೆಳಮಟ್ಟದಲ್ಲೇ ಬದುಕಬೇಕಾಗುತ್ತೆ, ಇಲ್ಲದೆ ಹೋದರೆ ಅವ್ನು ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದಕ್ಕೆ ವ್ಯವಸ್ಥೆನೇ ಕಾರಣ ಹೊರತು ಆ ವ್ಯಕ್ತಿ ಅಲ್ಲ. ಸೊ ಅದನ್ನು ತುಂಬ ಚೆನ್ನಾಗಿ ಅವರು ಹೇಳಿದ್ದಾರೆ ಪುಷ್ಪ 1ನಲ್ಲಿ. ಹಾಗಾಗಿ ಅದು ನನಗೆ ಇಷ್ಟ ಆಯಿತು. ಇಷ್ಟ ಆಗೋಕ್ಕೆ ಇನ್ನೂ ಏನು ಕಾರಣ ಅಂತ ನೋಡೋದಾದರೆ ಇಲ್ಲಿ ಈ ಭ್ರಷ್ಟ ವ್ಯವಸ್ಥೆ ಏನಿದೆಯಲ್ಲ ಅದು ಬರುತ್ತೆ ಇದರಲ್ಲಿ. ಅಂದರೆ ಏನು, ಅವನು ಆ ರೀತಿ ತಯಾರಾಗೋ ಕಾರಣ ಏನು ಅಂದರೆ, ಈ ನಾವೇನು ಇವ್ರನ್ನ ತುಂಬ ಇಂಟೆಲಿಜೆಂಟು ಅದು ಇದು ಅಂತ ಏನು ನೇಮಕ ಮಾಡಿದೀವಲ್ಲ ಹೈಯರ್ ಆಫೀಸರ್ಸು, ಅವರು ಲಂಚ ತಗೊಂಡಾಗಲೇ ಒಬ್ಬ ರೌಡಿ ಆಗಲಿ ಸ್ಮಗ್ಲರ್ ಆಗಲಿ ಬೆಳೆಯೋಕೆ ಸಾಧ್ಯ ಆಗೋದು. ಸೊ ಅವ್ರ ಕೆಟ್ಟತನನೂ ಇದರಲ್ಲಿ ತೋರಿಸಿದಾರಲ್ಲ. ಸೊ ಆ ವ್ಯಕ್ತಿದ ಏನು ಕೆಟ್ಟತನ ಇಲ್ಲ, ಇವರು ಅವನನ್ನು ಹಿಡಿದಿದ್ರೆ ಅಥವಾ ಅವನನ್ನು ತಾವು ಪ್ರಾಮಾಣಿಕವಾಗಿದ್ದರೆ, ಅಧಿಕಾರಿಗಳು ಪ್ರಾಮಾಣಿಕವಾಗಿದ್ದರೆ ಅಂತ ಒಬ್ಬ ಸ್ಮಗ್ಲರು ಸೃಷ್ಟಿನೇ ಆಗ್ತಿರಲಿಲ್ವಲ್ಲ. ಸೊ ಈ ಆಂಗಲಲ್ಲಿ ನಾನು ಯೋಚನೆ ಮಾಡೋದು. ಮತ್ತು ಇನ್ನೊಂದು ಏನಂದರೆ, ವ್ಯವಸ್ಥೆ ಅದೇ ರೀತಿ ಕೆಟ್ಟೋಗಿದೆ. ಈ ಲಂಚ ತಗೊಳ್ಳೋದು ಏನಿದೆಯಲ್ಲ ಅದು ಪಾರ್ಟ್ ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಒಬ್ಬ ಪೊಲೀಸ್ ಅಧಿಕಾರಿ ಇದ್ದಾನೆ, ಅರಣ್ಯ ಅಧಿಕಾರಿ ಅನ್ಬೋದು, ಅವರೇ ಪಹಾದ್ ಪಾಜಲನ್ ಮಾಡುವಂಥ ಪಾತ್ರ. ಅವರು ಯಾವ ರೀತಿ ಅಂದರೆ, ಈತ ಲಂಚನೂ ಕೊಡಬೇಕು ಅವ್ರಿಗೆ, ಅದ್ರ ಜೊತೆಗೆ ವಿತ್ ರೆಸ್ಪೆಕ್ಟ್ ಮರ್ಯಾದೆಯಿಂದ ಸರ್ ಅಂತ ಕರಿಬೇಕು, ಅಥವಾ ಅವ್ರನ್ನ ಗೌರವನೂ ಕೊಡಬೇಕು ಅವ್ರಿಗೆ. ಅಂದರೆ ನಾನು ಲಂಚ ಕೊಡ್ತೀನಿ, ನೀನೇನೋ ತೊಗೊಳ್ಳೋ ಲಂಚ ತೊಗೊಂಡೇ ಮಾಡ್ತಿದ್ದೀಯಲ್ಲ ಅಂತ, ನೀನು ಒಬ್ಬ ಭ್ರಷ್ಟ ಅಧಿಕಾರಿ ಅಂತ ಅವನ ಜೊತೆ ಈ ಪುಷ್ಪ ಅನ್ನೋಂಥ ಕ್ಯಾರೆಕ್ಟರ್, ಅಂದರೆ ಇದು ಕಲ್ತಿಲ್ಲ ಏನೂ ಇಲ್ಲ, ಇದೊಂದು ಸ್ಮಗ್ಲರ್ ಅನ್ನೋ ಕಾರಣಕ್ಕೆ ಅವನಿಗೆ ವಿತೌಟ್ ರೆಸ್ಪೆಕ್ಟ್ ಮಾತಾಡೋದು ಅವನಿಗೆ ಆಗೋದಿಲ್ಲ ಅದು. ಸೊ ಯಾರು ಅಧಿಕಾರಿಗೆ, ಸೊ ಅಧಿಕಾರಿನೂ ಅವನಿಗಿಂತಲೂ ಕೆಟ್ಟ ಭ್ರಷ್ಟ ಅಂತ ಹೇಳ್ಬೇಕು. ಯಾಕಂದರೆ ಕಲ್ತಿದ್ದಾನೆ, ಹೈಯರ್ ಪೋಸ್ಟ್ ಹ್ಯಾಂಗೆ ತೊಗೊಂಡಿದ್ದಾನೆ ಅಂದರೆ ಅವನೊಂದು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದು ತೊಗೊಂಡಿದ್ದಾನೆ. ಸೊ ಇಂಥ ವ್ಯಕ್ತಿ ತಪ್ಪು ಮಾಡೋದಿದೆಯಲ್ಲ, ಈ ಪುಷ್ಪ ಮಾಡೋ ತಪ್ಪಿಗಿಂತ, ಒಬ್ಬ ಸ್ಮಗ್ಲರ್ ತಿಳಿದೇ ಇರುವಂಥ ಅನಕ್ಷರಸ್ಥ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಮಾಡೋ ತಪ್ಪಿಗಿಂತ ತಿಳಿದಿರುವಂಥವ್ರು ತಪ್ಪು ಮಾಡ್ತಿದಾರಲ್ಲ, ಅದು ತುಂಬ ಪರಿಣಾಮಕಾರಿ, ಅದು ತುಂಬ ಕೆಟ್ಟದ್ದು ಅಂತ. ಸೊ ಆ ಪಾಯಿಂಟ್ ನನಗೆ ಇಷ್ಟ ಆಯ್ತು. ನೀವು ಯಾವುದೇ ಆಫೀಸ್ಗೆ ಹೋಗಿ ಎಲ್ಲಿ ಹೋಗಲಿ ಏನು ಮಾಡಿದರೆ ಕಾನೂನು ಅಂದರೆ, ಲಂಚ ಈಗ ತೊಗೊಳ್ಳೋದೇ ಕೆಲಸನೇ ಆಗೋದಿಲ್ಲ, ಇಲ್ಲಾಂದರೆ ಚಪ್ಪಲಿ ಹರಿದೋಗುತ್ತೆ ಎಲ್ಲ ಎಡತಾಕಿ ಅಂತ ಹೇಳ್ತೀವಲ್ಲ ನಾವು ಅವ್ರಿಗೆ ಆಫೀಸ್ ಕೆಲಸ ಸುತ್ತಾಕಿ. ಅದೇ ರೀತಿ ಮಾಡೋಕ್ಕೋಸ್ತಾರ ಅವರು, ನೀವು ಏನೇ ಕೆಲಸಕ್ಕೆ ಹೋದರೂ ಸಹಿತ ನಿಮ್ಮನ್ನ ಮತ್ತೆ ರಿಪೀಟ್ ಬರೋಕ್ಕೆ ಹೇಳ್ತಾರೆ, ಅದು ಸರಿಯಿಲ್ಲ ಇದು ಸರಿಯಿಲ್ಲ ಹೀಗಿರಬೇಕು ಹಾಗಿರಬೇಕು, ಸುಮ್ಮನೆ ಕಾಣಿಸ್ತಾ ಇರ್ತಾರೆ ಹೊರತು ಅವರು ಕೆಲಸನೇ ಮಾಡ್ಕೊಡೋದಿಲ್ಲ. ಅಂದರೆ ನಿಮ್ಗೆ ಲಂಚ ಕೊಡೋದು ಅನಿವಾರ್ಯ ಆಗುತ್ತೆ. ಸೊ ಅನಿವಾರ್ಯವಾಗಿ ಲಂಚ ಕೊಟ್ಟರು ಸಹಿತ ನಾವು ಲಂಚ ಕೊಟ್ಟಿದ್ದೀವಿ ಅಂತ ಹೇಳೋಕೆ ಸಹಿತ ರೈಟ್ಸಿಲ್ಲ, ಅಂದರೆ ಏನು ಲಂಚ ಕೊಡೋದು ಸಹಿತ ಅಪರಾಧ ಅಂತ ಒಂದು ಕಾನೂನು ಬಂದು ಮಾಡಿದ್ದಾರೆ. ಸೊ ಹಾಗಾಗಿ ಜನ ಏನು ಮಾಡ್ತಿದ್ದಾರೆ, ಲಂಚ ಕೊಡ್ತಾರೆ ಆದರೆ ಅವ್ರಿಗೆ ಫ್ರಸ್ಟ್ರೇಷನ್ ಇರುತ್ತೆ, ಒಳಗೆ ತುಂಬ ನೊಂದ್ಕೊಂಡಿರ್ತಾರೆ, ಬೇಜಾರು ಇರುತ್ತೆ, ಏನಪ್ಪ ಪ್ರಾಮಾಣಿಕವಾಗಿ ಇರೋಕೆ ಆಗೋದಿಲ್ಲ, ನಾವು ಪ್ರಾಮಾಣಿಕವಾಗಿರ್ತೀವಿ ಅಂದರೆ ಕೆಲಸನೇ ಆಗೋದಿಲ್ಲ ಅಂತ. ಸೊ ಈ ಭ್ರಷ್ಟ ಅಧಿಕಾರಿಗಳಿಂದ ಹೆಂಗೆ ನಾವು ಆ ರೋಷ ಏನಿರುತ್ತೆ ಅದು ಜನರಲ್ಲಿ ಇನ್ನೂ ಇದೆ, ಈ ವ್ಯವಸ್ಥೆಯಲ್ಲಿ ಇದೆ ಆ ರೀತಿ ಜನರಲ್ಲಿ. ಸೊ ಅವರು ಇಂಥ ಸಿನಿಮಾ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಸೊ ನಾನು ಕೂಡ ಇಂಥ ಆಫೀಸರ್ ಅಥವಾ ಅಧಿಕಾರಿಗಳಿಂದ ಅನುಭವಿಸಿದ್ದೀನಿ ಇದನ್ನು. ಏನಂದರೆ ನಾವು ಲಂಚ ಕೊಡೋದಿಲ್ಲ ಹಾಗೆ ಮಾಡೋಕೆ ಹೋದರೆ ಅಥವಾ ನಾವು ಏನಾದರೂ ವಾದ ಮಾಡಿದರೆ ಅದು ತಿರುಗಿ ನಮಗೆ ಬೀಳುತ್ತೆ, ಅಫೆಕ್ಟ್ ಆಗುತ್ತೆ ಹೊರತು ಆ ಅಧಿಕಾರಿಗಳಿಗೆ ಏನೂ ಆಗೋದಿಲ್ಲ. ಸೊ ಅಥವಾ ಅವರು ಸುಮ್ಮನೆ ಎಡತಾಕಿಸಿ ಸುಮ್ಮನೆ ಲೇಟ್ ಮಾಡ್ತಾರೆ ನಮ್ಮದು, ಇಲ್ಲಾಂದ್ರೆ ತಪ್ಪಾಗಿ ಏನೋ ಪ್ರಿಂಟ್ ಮಾಡ್ತಾರೆ, ಟೈಪ್ ಮಾಡ್ತಾರೆ, ಏನೋ ಮಾಡಿಬಿಡ್ತಾರೆ. ಸೊ ಆ ಪ್ರಶ್ನೆ ಇರುತ್ತೆ ನಮಗೆ, ನಾವು ಏನು ತಪ್ಪು ಮಾಡಿದೀವಿ ಅಂತ ಇವ್ರ ಕಡೆ ಯಾಕೆ ಅನ್ಬೋಸ್ಬೇಕಂತ. ಸೊ ಈ ರೀತಿ ಪುಷ್ಪ ಥರದ ಸಿನಿಮಾದಲ್ಲಿ ಒಬ್ಬ ಸ್ಮಗ್ಲರು ಆ ಭ್ರಷ್ಟ ಪೊಲೀಸ್ ಅಧಿಕಾರಿನ ಅಥವಾ ಅರಣ್ಯ ಅಧಿಕಾರಿಗಳನ್ನ ಅವ್ನಿಗೆ ಅಪಮಾನ ಮಾಡಿದಾಗ, ಅವ್ನು ಹೊಡೆದಾಗ, ಅವ್ನಿಗೆ ಏನೇನೋ ಶಿಕ್ಷೆಯನ್ನು ಕೊಟ್ಟಾಗ ನಮಗದು ಖುಷಿ ಅನಿಸುತ್ತೆ ನಿಜವಾಗ. ಯಾಕಂದ್ರೆ ನಮ್ಮ ಫ್ರಸ್ಟ್ರೇಷನ್ ಅಲ್ಲಿ ಹೊರಗೆ ಬರುತ್ತೆ, ನಮಗಂತೂ ರಿಯಲ್ ಲೈಫಲ್ಲಿ ಮಾಡೋಕೆ ಆ ರೀತಿ ಸಾಧ್ಯ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅದನ್ನು ಮಾಡ್ತಾ ಇದೆ ಅಂದರೆ ನಮ್ಗೆ ತುಂಬ ಖುಷಿಯಾಗುತ್ತೆ, ಎಂಜಾಯ್ ಮಾಡ್ತೀವಿ, ಅದನ್ನು ಇಷ್ಟಪಡ್ತೀವಿ. ಸೊ ಅದಕ್ಕೆ ಒಂದು ಸಿನಿಮಾ ಇಷ್ಟ ಆಗೋದು. ನಮಗೆ ಮಾಡೋಕ್ಕಾಗದೇ ಇರೋದನ್ನ ಸಾಮಾನ್ಯ ವ್ಯಕ್ತಿಗಳು ಮಾಡೋಕ್ಕಾಗದಿರೋದನ್ನ ಒಂದು ಕ್ಯಾರೆಕ್ಟರ್ ಮಾಡಿದಾಗ ಇಷ್ಟ ಆಗುತ್ತೆ. ಹಾಗಾಗಿ ಸಿನಿಮಾ ಇಷ್ಟ ಆಗೋದು. ಸೊ ಅದು ಏನಂದರೆ ಅದು ರಿಯಲ್ ಆಗೇ ಇದೆ. ಆ್ಯಕ್ಚುಲಿ ಲಂಚ ಕೊಡೋರು ಲಂಚ ಕೊಡಿ ಅಂತಲೂ ಕೇಳೋದಿಲ್ಲ, ಕೊಡಿಸ್ಕೊಳಾಗಿ ಮಾಡ್ತಾರೆ. ಆಮೇಲೆ ಅವ್ರಿಗೆ ವಿತ್ ರೆಸ್ಪೆಕ್ಟ್ ಲಂಚ ಕೊಡಬೇಕು ಸರ್, ಅದು ಇದು ಅಂದ್ಕೊಂಡು ಎಲ್ಲ ಅವ್ರಿಗೆ ಮರ್ಯಾದೆ ಕೊಟ್ಟು ಲಂಚ ಕೊಡಬೇಕು ಅನ್ನೋ ಪಾಯಿಂಟ್ ಇದೆ ಇದರಲ್ಲಿ ಪುಷ್ಪದಲ್ಲಿ. ಸೊ ಅದು ಅದೇ ಅವ್ರನ್ನ ಏನು ಮಾಡೋದು, ಈಗೋನ ಹರ್ಟ್ ಮಾಡೋದು. ಈಗ ಅಪಹದ್ ಪಾಜಲ್ ಅವ್ರ ಏನಿದೆ ಅವ್ರ ಕ್ಯಾರೆಕ್ಟರ್ನ ಈಗೋನ ಹರ್ಟ್ ಮಾಡಿದ್ರು ಎಂಡಲ್ಲಿ ಬಂದು, ಅವನು ಲಂಚ ತಗೊಂಡ್ರು ಸಹಿತ ಅಪಮಾನ ಅನುಭವಿಸಿ ಈಗ ಅವನು ಪುಷ್ಪನ ಹಿಡಿದು ಕೊಟ್ಟಿದ್ದಾನೆ. ಸೊ ಆದರೆ ತಾನೇನು ಮಾಡ್ದ, ತನ್ನಿಂದಾನೇ ಅಂತ ಪುಷ್ಪ ಅನ್ನೋರು ಬೆಳೆಯೋ ಕಾರಣ ಆಯಿತು, ಅವ್ನು ತನ್ನ ತಪ್ಪನ್ನು ಹೇಳ್ತಾ ಇಲ್ಲ, ಹೇಳೋದಿಲ್ಲ. ಸೊ ಈಗ ಆ ಪಾಯಿಂಟ್ ಬಂದು ನಿಂತಿದೆ ಸಿನಿಮಾ. ಸೊ ಆ ಕಾರಣಕ್ಕಾಗಿ ನನಗೆ ಇಷ್ಟ ಆಯ್ತು. ಯಾಕಂದರೆ ಅದೇನು ಒಬ್ಬ ಅನಕ್ಷರಸ್ಥ ಪುಷ್ಪ ಕ್ಯಾರೆಕ್ಟರ್ ಇದೆ, ಅದು ಮಾಡುವಂತಹ ಅದು ರಿಯಲ್ ಆಗೇ ಇದೆ, ಅದು ಏನು ಇದಾಗೋದಿಲ್ಲಪ್ಪ ಅನ್ನೋ ಥರ ಇಲ್ಲ. ರಾ ಕ್ಯಾರೆಕ್ಟರ್ ಏನಿದೆ ಅದೇ
ಆ ರಿಯಾಲಿಟಿ ಆ ರೀತಿ ಇದೆ, ಏನು ಮಾಡೋಕ್ಕಾಗಲ್ಲ. ರೌಡಿಗಳು ಸಹಿತ ಸೃಷ್ಟಿಯಾಗೋದು ಇದೇ ವ್ಯವಸ್ಥೆಯಿಂದ. ಅವರೇನು ಅವ್ರಿಗೆ ವ್ಯವಸ್ಥೆ ಕರೆಕ್ಟ್ ಆಗಿದ್ರೆ ಆ ರೌಡಿಗಳು ಸೃಷ್ಟಿನೇ ಆಗೋದಿಲ್ಲ. ಅವ್ರನ್ನ ಏನ್ ಮಾಡೋದು, ಬೀಜ ಇರಬೇಕಾದ್ರೆ ಅಥವಾ ಸಸಿಯಲ್ಲೇ ಮುರಿದಾಕ್ಬಿಡುವುದು ಅವ್ರನ್ನ. ಆದರೆ ಅವ್ರು ಬೆಳೆದಿದ್ದಾರೆ ಮರವಾಗಿ ಅಂದರೆ ಅದಕ್ಕೆ ಕಾರಣ ಈ ವ್ಯವಸ್ಥೆನೇ ಅಂತ. ಸೊ ಹಾಗಿರಬೇಕಾದ್ರೆ ನಾವು ಅದನ್ನು ನೈತಿಕವಾಗಿ ಅದನ್ನು ವಿರೋಧಿಸಕ್ಕೆ ಬರೋದಿಲ್ಲ. ಅಂದ್ರೇನು ಹೇಳ್ಬೋದಷ್ಟೇ, ಬಾಯಿ ಮಾತಲ್ಲಿ ನಾವು ನೀತಿ ಹೇಳ್ತಿದ್ವಿ, ಆದರೆ ಅದನ್ನು ಪಾಲನೆ ಇಲ್ಲ, ಕ್ರಿಯೆಯಲ್ಲಿ ಅದು ಇಲ್ಲ ಅನ್ನುವಾಗ ಅದು ಏನು ಅದಕ್ಕೇನು ವ್ಯಾಲ್ಯೂ ಇರೋದಿಲ್ಲ, ಮೌಲ್ಯ ಇರೋದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಹಂಗಾಗಿ ನನಗೆ ಇದು ಪುಷ್ಪ 1 ತುಂಬ ಇಷ್ಟ ಆಯಿತು. ಆಮೇಲೆ ಪುಷ್ಪ 2 ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಇದೇ ರೀತಿ ಇದು ನಾರ್ಮಲ್ ಅನಿಸಿಲ್ಲ, ಒಂದು ಬೇರೆ ತರ ಹೊಸ ರೀತಿ ಅನಿಸುತ್ತೆ ನನಗೆ ಇದು ಕಾನ್ಸೆಪ್ಟು. ಅದರಲ್ಲಿ ಒಂದು ದಾಕು ದಾಕು ಮೇಕಂತ ಸಾಂಗ್ ಕೂಡ ಬರುತ್ತೆ, ಅದೇ ಇಡೀ ಈ ಪುಷ್ಪದ ಥೀಮ್ ಅಂತ ಹೇಳ್ಬೋದು. ಅಂದ್ರೆ ಇದು ಕಾಡು, ಈ ಕಾಡಲ್ಲೆಲ್ಲ ಕಾಡು ಜನರಲ್ಲರೂ ಇಲ್ಲಿ ಕಾಡಿಂತನೇ ರೂಲ್ ಇರುತ್ತೆ, ಕಾಡ್ ತರ ಬದುಕಿದ್ರೆ ನೀವು ಬದುಕೋಕಾಗೋದು ಅನ್ನೋದನ್ನ ಹೇಳೋದು. ಈ ವ್ಯವಸ್ಥೆನೂ ಅದೇ ರೀತಿ ಇದೆ. ಇಲ್ಲಿ ಕೇವಲ ನಾವು ಹೈಪೇ ಆಗಿದ್ದೀವಿ, ಸೂಟ್ ಬುಟ್ ಹಾಕೊಂಡಿದ್ದೀವಿ, ಏನೇನೋ ಮಾಡ್ಕೊಂಡಿದ್ದೀವಿ ಹೊರತು ಇನ್ನೂ ನಮ್ಮ ಗುಣಗಳು ಬದಲಾಗಿಲ್ಲ, ತುಂಬ ಕ್ರಿಮಿನಲ್ ಆಗಿದ್ದೀವಿ ನಾವೆಲ್ಲರೂ. ಹಾಗಾಗಿನೇ ಅಂಥ ವ್ಯವಸ್ಥೆಯಲ್ಲಿ ಬದುಕಬೇಕಂದ್ರೆ ನೀನು ಕ್ರಿಮಿನಲ್ ಆಗಿನೇ ಯೋಚನೆ ಮಾಡಬೇಕು ಅನ್ನುವಂಥದ್ದು ಈ ಒಂದು ಸಿನಿಮಾದ ಥೀಮ್ ಆಗಿದೆ. ಸೊ ಅದು ಅದನ್ನು ಒಪ್ಪದೇ ಇದ್ರೂ ಕೂಡ ಅದು ನಿಜವಾಗ್ಲೂ ರಿಯಲ್ ಆಗಿರೋದು ಅದೇ. ಹಂಗಾಗಿ ರಿಯಲಿಸ್ಟಿಕ್ ಸಿನಿಮಾ ಅಂತ ಅನಿಸಿತ್ತು. ಸೊ ಅದಕ್ಕೆ ಇದು ಹೊಸ ಥರ ಅನಿಸಿತ್ತು ನನ್ನ ಕಾನ್ಸೆಪ್ಟು. ಅದಕ್ಕೆ ಇಷ್ಟ ಆಗಿತ್ತು ಕೂಡ, ಸುಮ್ಮನೆ ಬೇರೆ ಯಾವ್ದಾರು ರೌಡಿಸಮ್ ಸಿನಿಮಾ ಥರ ಅನಿಸಿರಲಿಲ್ಲ, ಒಂದು ವಿಶೇಷವಾಗಿ ಅನಿಸಿತ್ತು. ಈಗ ಪುಷ್ಪಟು ಇನ್ನೂ ಬಂದೇ ಇಲ್ಲ, ತುಂಬ ಲೇಟ್ ಆಗ್ತಿದೆ. ಆದರೆ ಅವರು ಒಂದು ಸ್ವಲ್ಪ ಏನೋ ಸ್ನೀಪಿಕ್ ನೋಡಿದ್ರೆ ಇದನ್ನು ನಾರ್ಮಲ್ ಸಿನಿಮಾ ಮಾಡ್ಕೊಟ್ಟಿದ್ದಾರೆ. ಅಂದರೆ ಪುಷ್ಪ ಏನೋ ಎಲ್ಲ ಕಳ್ತಾನ ಮಾಡಿಬಿಟ್ಟು ಯಾರಿಗೋ ದಾನ ದಾನ ಮಾಡಿದ್ರೆ ಅಂದರೆ ಅವನು ರಾಬಿನ್ ಹುಡ್ ಥರ ಚೇಂಜ್ ಮಾಡೋಕೆ ನೋಡಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ಆ ರೀತಿ ಮಾಡಿದ್ರೆ ಮತ್ತೆ ಇದು ನಾರ್ಮಲ್ ಸಿನಿಮಾ ಆಗಿಬಿಡುತ್ತೆ. ಯಾಕಂದರೆ ಇದು ಪುಷ್ಪ ಏನು ಅನ್ಯಾಯ ಮಾಡ್ತಿದ್ದಾನೆ, ಅವನು ಅನ್ಯಾಯದ ರೂಟಲ್ಲೇ ಹೋಗಬೇಕು, ಅದನ್ನು ದೇವ್ರಾಗೋಕೆ ಹೋಗಬಾರ್ದು ಅವನು. ಅಂದರೆ ಹೊಸ ಥರ ಅನಿಸುತ್ತೆ, ಕಾಡಿನ ರೂಲ್ನ ಫಾಲೋ ಮಾಡ್ತಾರೆ. ಇಲ್ಲದ ಹೋದ್ರೆ ಅವರು ಉಳಿದ ಸಿನಿಮಾಗಳ ಥರ ನಾರ್ಮಲ್ ಸಿನಿಮಾ ಮಾಡಿಬಿಟ್ರೆ ಇದು ತುಂಬ ನಾರ್ಮಲ್ ಆಗಿಬಿಡುತ್ತೆ. ಹಾಗಾಗಿ ಪುಷ್ಪ 2 ಮಾಡುವಂಥವ್ರಿಗೂ ಸಹಿತ ಏನು ಸಲ ಅಂದರೆ ಅದನ್ನ ಇನ್ನೂ ಚಾನ್ಸ್ ಇದ್ರೆ ಅದನ್ನು ಯಾವ ರೀತಿ ಫಸ್ಟ್ ಪಾರ್ಟ್ ಇದೆಯೋ ಅವ್ನು ಏನು ರಾ ಇದ್ದಾನೆ ಅದೇ ರಿಯಲಿಸ್ಟಿಕ್ ಅನ್ನೋ ಥರ ತೊಗೊಂಡಿದ್ರು, ಅದೇ ರೀತಿ ತೊಗೊಂಡ್ರೆ ಕರೆಕ್ಟ್ ಆಗಿರುತ್ತೆ. ಇಲ್ಲದೆ ಒಂದು ನಾರ್ಮಲ್ ಸಿನಿಮಾ ಥರ ಮಾಡಿಬಿಟ್ರೆ ಇದು ಅಷ್ಟು ಸರಿ ಬರಲ್ಲ ಅಂತ. ಆಮೇಲೆ ಅವ್ರಿಗೂ ಸಹಿತ ಕನ್ಫ್ಯೂಷನ್ ಇದೆ ಅನ್ಸುತ್ತೆ, ಏನು ಎಂಡಿ ಕೊಡ್ಬೋದಪ್ಪ, ಏನು ಮಾಡ್ಬೋದು ಅನ್ನೋ ಥರ ಅವ್ರಿಗೂ ಒಂದು ಇದೇ. ಅದಕ್ಕೆ ತುಂಬ ಲೇಟ್ ಆಗ್ತಿದೆಯೋ ಅಂತ ಅನಿಸ್ತದೆ, ಇನ್ನೂ ಬರ್ತಾನೆ ಇಲ್ಲ ಪುಷ್ಪಟು. ಆಮೇಲೆ ಇನ್ನೊಂದು ಏನಂದ್ರೆ ಈ ರೀತಿ ವಿರೋಧಗಳು, ಏನಂದ್ರೆ ಒಂದು ಸ್ಮಗ್ಲರ್ನ ಹೈಲೈಟ್ ಮಾಡೋದು ಇದೆಲ್ಲ ಏನಪ್ಪ ಅಂತ ಏನು ವಿರೋಧ ಬಂದಾಗ ಅವ್ರಿಗೂ ಸ್ವಲ್ಪ ಹೆದರಿಕೆ ಆಗುತ್ತೆ, ಏನಪ್ಪ ಇನ್ನು ನಾವು ಆ ಸ್ಮಗ್ಲರ್ನೇ ದೇವರು ಮಾಡಿಬಿಡೋಣ ಅಂತ. ಸೊ ಆ ರೀತಿ ಅವನು ಮಾಡೋ ಕಾರ್ಯಗಳನ್ನ ಒಳ್ಳೆಯವನೇ ಆಗಬೇಕು ಮನುಷ್ಯ ಅಂತ ತೋರಿಸೋಕೋದ್ರೆ ಈ ಉಳಿದ ಸಿನಿಮಾಗಳಿಗೆ ಇದಕ್ಕೆ ಏನು ವ್ಯತ್ಯಾಸ ಅನಿಸೋದಿಲ್ಲ, ನಾರ್ಮಲ್ ಆಗಿಬಿಡುತ್ತೆ. ಹಾಗಾಗಿ ಅದನ್ನು ದಯವಿಟ್ಟು ಆ ಎಳೆ ಏನಿದೆಯಲ್ಲ, ಕಾಡು ಪ್ರಾಣಿಗಳು ಕಾಡು ರೂಲ್ಸ್ ಥರನೇ ಬದುಕಬೇಕು ಅಂತದ್ದು ಏನಿಲ್ಲ, ಅದನ್ನು 2 ಅಲ್ಲೂ ಅದೇ ಥೀಮ್ ಇದ್ದರೆ ನಿಜವಾಗ್ಲೂ ತುಂಬ ಇಷ್ಟ ಆಗುತ್ತೆ. ಇಲ್ಲದೆ ಹೋದರೆ ನಾರ್ಮಲ್ ಸಿನಿಮಾ ಆಗಿಬಿಡುತ್ತೆ. ಹಾಗಾಗಿ ಮೇಕರ್ಸ್ಗೆ ಒಂದು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತೀನಿ, ಈಗ ತುಂಬ ಶೂಟಿಂಗ್ ಕೂಡ ಆಗಿರ್ಬೋದು, ಅದ್ರ ಚೇಂಜಸ್ ಮಾಡೋಕೆ ಅವಕಾಶ ಇದ್ರೆ ಮಾಡಿ, ಖಂಡಿತವಾಗ್ಲೂ ರಾ ಆಗೇ ಇರಲಿ ಸಿನಿಮಾ ಅಂತ ನಾನು ಹೇಳ್ತೀನಿ. ಸೊ ಇಷ್ಟು ನನ್ನ ಪುಷ್ಪ 2 ಹೇಗೆ ಅನಿಸ್ತು, ಆಮೇಲೆ ಪುಷ್ಪ 2 ಹೇಗಿರಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಸೊ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನೀವು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ನಾವು ಮತ್ತೆ ಚರ್ಚೆ ಮಾಡೋಣ. ನಾನು ಮತ್ತೆ ನನ್ನ ಮುಂದಿನ ನೋಡಿದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.